ಸೊ ಇದು ನಾವು ಟಿಕೆಟ್ ಬುಕ್ ಮಾಡಿದ ತಕ್ಷಣ ಮೀಲ್ಸ್ ಮಾತ್ರ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಸೊ ಅದೊಂದು ಒಳ್ಳೆ ವಿಷಯ. ಈಗ ನಮಗೆ ಚೆಕ್ ಇನ್ ಆಗಿದೆ. ವಿ ಆರ್ ರಶಿಂಗ್ ಟು ದ ಗೇಟ್ ನಂಬರ್ D10 ಟು ಕ್ಯಾಚ್ ದ ಫ್ಲೈಟ್. ಸೊ ಲೇಟ್ ಆಗಿದ್ದೀವಿ ಅಂತ ಅಂದರು, ಆದರೂ ವಿ ಆರ್ ರನ್ನಿಂಗ್ ನಾವು. ಸೊ ಒಳಗೆ ನಂದನೇ ಯಾವಾಗಲೂ ಲೇಟು, ಬರೀ ಹುಡುಗಿರ್ ರೆಡಿ ಮಾಡ್ಕೊಂಡು ಲೇಟ್ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದೆಲ್ಲ ಕಟ್ ಆಗುತ್ತೆ, ಡೋಂಟ್ ವೆರಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಏರ್ ಇಂಡಿಯಾದ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ, ಹಾಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋ ಪ್ರತಿ ಪ್ರೋಸೆಸ್ನ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ಗೋಯಿಂಗ್ ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬನ್ನಿ. ಸೊ ಇವತ್ತು ನಾವು ಬೆಂಗಳೂರಿಂದ ಡೆಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನೀವು ಒಂದು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ಫಸ್ಟ್ ಪ್ರತಿಯೊಂದು ವೆಬ್ಸೈಟ್ಸಲ್ಲಿ ಪ್ರೈಸಸ್ನ ಚೆಕ್ ಮಾಡಿ, ಈಗ ಸಿಗೋ ಆಗಲಿ ಸ್ಕೈ ಸ್ಕ್ಯಾನರ್ ಆಗಲಿ, ನೀವು ಎಷ್ಟು ಬೇಗ ಬುಕ್ ಮಾಡ್ಕೋತೀರಾ ಅಷ್ಟು ಕಡಿಮೆ ಪ್ರೈಸಸ್ಗೆ ಸಿಗುತ್ತೆ. ಮತ್ತು ಕೆಲವೊಂದು ವೆಬ್ಸೈಟ್ಸಲ್ಲಿ ಕೂಡ ತುಂಬ ಮ್ಯಾಸಿವ್ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ಸೊ ನಾನು ಬುಕ್ ಮಾಡಿದ್ದು ಇಕ್ಸಿಗೋಯಿಂದ. ಮೊದಲನೇದಾಗಿ ಇಕ್ಸಿಗೋಲ್ಲಿ ಬುಕ್ ಮಾಡಿದ ತಕ್ಷಣ ಸೀಟ್ಸ್ ಕನ್ಫರ್ಮ್ ಆಗುತ್ತೆ. ಸೊ ಸೀಟ್ಸ್ ಕನ್ಫರ್ಮ್ ಆಗಿ ಅದು ನಮಗೆ, ನಾನು ತೊಗೊಂಡಿದ್ದು ಎಕನಾಮಿ ಕ್ಲಾಸ್ ಏರ್ ಇಂಡಿಯಾಲ್ಲಿ. ಸೊ ಆ ಟಿಕೆಟಿನ ಪ್ರೈಸ್ ನನಗೆ 6,700 ಪ್ಲಸ್ ಆಯಿತು. ಅದರ ಜೊತೆಗೆ ನೀವು ಅದು ಪೇ ಮಾಡಿದ ತಕ್ಷಣ ನಿಮಗೆ ಟಿಕೆಟ್ ಕನ್ಫರ್ಮ್ ಆಗಿ PDF ಬರುತ್ತೆ, ಈ ಟಿಕೆಟ್ ಇಕ್ಸಿಗೋ ಕಡೆಯಿಂದ. ಸೊ ಈ ಟಿಕೆಟಲ್ಲಿ ಬರೋ ಈ ಟಿಕೆಟಿಂದ ರೆಫ್ರೆನ್ಸ್ ತೊಗೊಂಡು ನೀವು ಫರ್ದರ್, ಈಗ ಏರ್ ಇಂಡಿಯಲ್ಲಿ ನಾನು ಬುಕ್ ಮಾಡಿದ್ದಲ್ವಾ, ಸೊ ಏರ್ ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಸೀಟ್ ಬುಕ್ಕಿಂಗ್ ಮಾಡ್ಕೊಬೇಕು. ನಮಗೆ ಈ ಟಿಕೆಟ್ ಕನ್ಫರ್ಮೇಷನ್ ಇಕ್ಸಿಗೋಯಿಂದ ಮಾಡಿದ ತಕ್ಷಣ ನಮಗೆ ಸೀಟ್ ಬುಕ್ಕಿಂಗ್ ಆಗಿರೋದಿಲ್ಲ. ಸೊ ಏರ್ ಇಂಡಿಯಾ ವೆಬ್ಸೈಟ್ಗೆ ಹೋಗಿ ಸೀಟ್ ಬುಕ್ಕಿಂಗ್ ಮಾಡ್ಕೊಬೇಕು. ವಿಂಡೋ ಸೀಟ್ ಆದರೆ ನಿಮಗೆ 375 ಆಗುತ್ತೆ. ನಾನು ವಿಂಡೋ ಸೀಟ್ ಬುಕ್ ಮಾಡಿಕೊಂಡೆ ವ್ಯೂ ನಿಮಗೆಲ್ಲ ತೋರಿಸೋದಕ್ಕೆ. ಇಲ್ಲ, ಫ್ರೀ ಸೀಟ್ಸ್ ಕೂಡ ಇರುತ್ತೆ, ಬ್ಯಾಕ್ ಹಿಂದೆಗಡೆ ಇರುತ್ತೆ ಫ್ರೀ ಸೀಟ್ಸು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಅದು ಟಿಕೆಟ್ ಬುಕ್ ಮಾಡಾದಮೇಲೆ 48 hours ಮುಂಚೆ ನಿಮಗೆ ವೆಬ್ ಚೆಕ್ ಇನ್ ಓಪನ್ ಆಗುತ್ತೆ. ವೆಬ್ ಚೆಕ್ ಇನ್ ಮಾಡ್ಕೊಳ್ಳಿ ಆಸ್ ಸೂನ್ ಆಸ್ ಬೇಗ ಹೋಗೋದಕ್ಕೆ ವಿತೌಟ್ ಎನಿ ಹಸಲ್. ಅಲ್ಲಿ ಲೈನ್ ಕ್ಯೂಅಲ್ಲಿ ವೇಟ್ ಮಾಡ್ದಂಗೆ ನೀವು ವೆಬ್ ಚೆಕ್ ಇನ್ ಮಾಡಿದರೆ ಆರಾಮಾಗಿ ವೇ ಮಾಡಿಸಿ ಡೈರೆಕ್ಟಾಗಿ ಹೋಗ್ಬೋದು. ದಟ್ ಈಸ್ ವಾಟ್ ಐ ವಿಲ್ ಸಜೆಸ್ಟ್. ತುಂಬ ಈಸಿಯಾಗಿ ಆಗುತ್ತೆ ಎಲ್ಲ. ಸೊ ವೆಬ್ ಚೆಕ್ ಇನ್ ಮಾಡ್ಕೊಂಡ್ರೆ ನಿಮಗೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಬೋರ್ಡಿಂಗ್ ಪಾಸ್ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ಲಿ ಮೂವ್ ಟು ಏರ್ಪೋರ್ಟ್. ಸೊ ಏರ್ಪೋರ್ಟಿಗೆ ಹೋದರೆ ನಮಗೆ Terminal 2 ಇತ್ತು ಡೆಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ. Terminal 2 ತುಂಬ ಬ್ಯೂಟಿಫುಲ್ಲಾಗಿದೆ. ಐ ಗೆಸ್ ಇಡೀ ಇಂಡಿಯಲ್ಲಿ ಒನ್ ಆಫ್ ದಿ ತುಂಬ ಚೆನ್ನಾಗಿರೋ ವೆಲ್ ಮೇಂಟೈನ್ಡ್ ಏರ್ಪೋರ್ಟ್ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಅಂತ, ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದಮೇಲೆ ನೀವು ಬುಕ್ ಮಾಡ್ಕೊಂಡಿರೋ ಏರ್ಲೈನ್ಸಿನ ಕೌಂಟರ್ಗೆ ಹೋಗಬೇಕು. ನೀವು ಆ ಕೌಂಟರ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಈಗ ನಾನು ಏರ್ ಇಂಡಿಯಾ ಬುಕ್ ಮಾಡಿದ್ದೆ, ಸೊ ಏರ್ ಇಂಡಿಯಾ ಕೌಂಟರ್ಗೆ ಹೋಗಬೇಕು. ಸೊ ಏರ್ ಇಂಡಿಯಾ ಕೌಂಟರ್ಗೆ ಹೋದರೆ ಅಲ್ಲಿ ನಮಗೆ ಮೆಸೇಜ್ ಕೂಡ ಕಳಿಸಿರ್ತಾರೆ ಬೋರ್ಡಿಂಗ್ ಆಗಿನ ಮುಂಚೆ, ಈ ಗೇಟ್ ನಂಬರ್ಗೆ ಹೋಗಿ ಅಂತ. ಸೊ ಅಲ್ಲೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಲ್ಲಿ ಅವರು ನಮ್ಮ ಈ ಟಿಕೆಟ್ನ ನೋಡಿಬಿಟ್ಟು ಮತ್ತು ಬೋರ್ಡಿಂಗ್ ಪಾಸ್ನ ನೋಡಿಬಿಟ್ಟು ವೇ ಮಾಡಿಸ್ಕೊತಾರೆ. ವೇ ಮಾಡಿಸ್ಕೊಂಡು ಆಮೇಲೆ ಗೋ ಟು ಸೋ ಆ್ಯಂಡ್ ಸೋ ಗೇಟ್ ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಸೊ ಈಗ ನಮಗೆ ಚೆಕ್ ಇನ್ ಆಗಿದೆ. ವಿ ಆರ್ ರಶಿಂಗ್ ಟು ದ ಗೇಟ್ ನಂಬರ್ D10 ಟು ಕ್ಯಾಚ್ ದ ಫ್ಲೈಟ್. ಸೊ ಲೇಟ್ ಆಗಿದ್ದೀವಿ ಅಂತ ಅಂದರು, ಆದರೂ ವಿ ಆರ್ ರನ್ನಿಂಗ್ ನಾವು. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇದೆಲ್ಲ ಕಟ್ ಆಗುತ್ತೆ, ಡೋಂಟ್ ವೆರಿ. ಸೊ ಯಾ, ಹೋಗ್ತಿದ್ದೀವಿ ಈಗ. ಆ್ಯಂಡ್ ಐ ವಿಲ್ ಶೋ ಯು ದ ಎಕ್ಸ್ಪೀರಿಯನ್ಸ್ ಇನ್ಸೈಡ್ ದ ಏರ್ ಇಂಡಿಯಾ ಏರ್ಲೈನ್ಸ್ ಒಂದ್ಸರಿ ಹೋದ್ಮೇಲೆ. ಆ್ಯಂಡ್ ದ ಚೆಕ್ ಇನ್ ಪ್ರೊಸೆಸ್ ವಾಸ್ ಈಸಿ, ವೆಬ್ ಚೆಕ್ ಇನ್ ಮಾಡಿದ್ದು. ಸೊ ವಿ ಆರ್ ಗೋಯಿಂಗ್ ಇನ್. ಸೊ ದಿಸ್ ಈಸ್, ಸೊ ಅಂದರೆ ಎಷ್ಟು ಚೆನ್ನಾಗಿದೆ. ಎಲ್ಲಿ ತಗೊಂತೀಯ, ಎಲ್ಲಿ ಬಿಡಮ್ಮ ಪ್ಲೀಸ್. ಸೊ ಯಾ, ವಿ ಆರ್ ಗೋಯಿಂಗ್ ಆ್ಯಂಡ್ ಫೋಟೋ ಕೂಡ ತೊಗೊಂಡ್ಬಿಟ್ಟು ವಿಲ್ ಲೀವ್ ದಿಸ್ ಪ್ಲೇಸ್. ಯಾವ ಇವೆಲ್ಲ ಬಿಡ್ತಾವೆ, ಬಿಡೋದಿಲ್ಲ ಅಂತವೆ. ಸೊ ನಿಮಗೆ ಡೆಸ್ಟಿನೇಷನ್ನೇ ಹೇಳಿಲ್ಲ, ನಾನು ಮರ್ತದೆ ಆ್ಯಕ್ಚುಲಿ. ಸೊ ಐ ಆಮ್ ಗೋಯಿಂಗ್ ಟು ಡೆಲ್ಲಿ ಫಾರ್ ಅ ಪಾರ್ಲಮೆಂಟ್ ಆ್ಯಂಡ್ ಸೊ ಗೋಯಿಂಗ್ ಟು ವರ್ಡ್ಸ್ ಶೋರ್ಲಿ ಈವನ್ ಐ ವಿಲ್ ಬಿಕಮ್ ಒನ್ ಡೇ ಆಗ್ತೀನಿ. ಸೊ ಎನಿಹೌ ವಿ ಗೋಯಿಂಗ್. ಸೊ ಡೆಲ್ಲಿ ವ್ಲಾಗ್ಸ್ ಕೂಡ ಬರುತ್ತೆ ಸದ್ಯದ್ರಲ್ಲಿ. ಸೊ ಸ್ಟೇ ಟ್ಯೂನ್. ಸೊ
ಸೊ ನೋಡಿ ನಮ್ಮ ಫ್ಲೈಟ್ ಅಲ್ಲಿ ನಿಂತಿದೆ. ಸೊ ವಿಲ್ ಬಿ ಗೋಯಿಂಗ್ ಥ್ರೂ ದಿಸ್ ಈಗ ಏರ್ ಇಂಡಿಯಾ 501. ಸೊ ನಾವು ಫೈನಲಿ ಗಾಟ್ ಇನ್ ಟು ದ ಫ್ಲೈಟ್ ಅಂಡ್ ಐ ಬುಕ್ ದ ವಿಂಡೋ ಸೀಟ್. ಕ್ಲಿಯರ್ ವ್ಯೂ ಇದೆ. ಪೇಡ್ ಎಕ್ಸ್ಟ್ರಾ ಫಾರ್ ದಿಸ್. ನೈಸ್ ಅಂಡ್ ಇಟ್ಸ್ ಗೋಯಿಂಗ್. ಏರ್ಲೈನ್ಸಲ್ಲಿ ವೀಗನ್ ಮೀಲ್ಸ್ ಮತ್ತು ಮುಸ್ಲಿಮ್ ಮೀಲ್ ಮತ್ತು ಹಿಂದೂ ಮೀಲ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಇದು ನಾವು ಟಿಕೆಟ್ ಬುಕ್ ಮಾಡಿದ ತಕ್ಷಣ ಮೀಲ್ಸ್ ಮಾತ್ರ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಸೊ ಅದೊಂದು ಒಳ್ಳೆ ವಿಷಯ, ಆದ್ರೂ ಅದರ ಟೇಸ್ಟ್ ಮ್ಯಾಟರ್ ಆಗುತ್ತೆ. ನಾನು ಬುಕ್ ಮಾಡಿದ್ದು ವೀಗನ್ ಮೀಲ್, ಮತ್ತು ಇನ್ನೊಂದು ಟಿಕೆಟಿಂದ ಬುಕ್ ಮಾಡಿದ್ದು ವೆಜ್ ಮೀಲ್ಸ್. ಸೊ ವೀಗನ್ ಮೀಲ್ಸ್ ಪರವಾಗಿಲ್ಲ, ಹೆಂಗೋ ಮೀಡಿಯಮ್ ಆಗಿತ್ತು. ಬಟ್ ವೆಜ್ ಮೀಲ್ಸ್ ವಾಸ್ ನಾಟ್ ಅಪ್ ಟು ಮಾರ್ಕ್. ಸಪ್ಪೆ ರೈಸ್, ಸಪ್ಪೆ ಗೊಜ್ಜು, ಸ್ವೀಟ್ ಒಂದೇನು ಮಾತ್ರ ತಿನ್ಬಿಟ್ಟು ಅದನ್ನು ಬೇರೆ ರೈಸ್ ಐಟಮ್ ಏನು ತಿನ್ನೋಕ್ಕಾಗಲಿಲ್ಲ. ಬಟ್ ಸ್ವೀಟ್ ಮಾತ್ರ ಒಂದು ಚೆನ್ನಾಗಿತ್ತು. ನಾವು ಈಗ ರೀಚ್ ಆದ ಡೆಲ್ಲಿಯಲ್ಲಿ ಟು ದ ಅಸ್ಸಾಂ ಹೌಸ್ ಚಾಣಕ್ಯಪುರಿ ಆ್ಯಂಡ್ ದಟ್ಸ್ ಅವರ್ ಸ್ಕೆಡ್ಯೂಲ್ ಸ್ಟೇ. ಸೊ ಏರ್ಪೋರ್ಟಿಗೆ ಬಂದಮೇಲೆ ನಿಮ್ಮ ಡೆಸ್ಟಿನೇಷನ್ಗೆ ಹೋಗಬೇಕಾದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ ನೀವು ಓಲಾ ಅಥವಾ ಊಬರ್ಗೆ ಹೋಗ್ಬೋದು ರಾದರ್ ದೆನ್ ಅಲ್ಲಿ ಫಿಸಿಕಲ್ಲಾಗಿ ಟ್ಯಾಕ್ಸಿ ಅಥವಾ ಆಟೋ ನಡೆಯೋದಕ್ಕಿಂತ. ಯಾಕಂದರೆ ಬೇಕಾಬಿಟ್ಟು ಹೇಳ್ತಾರೆ ಪ್ರೈಸಸ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಇದೇ ರೀತಿ ಕಂಟೆಂಟ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.